ದೊಡ್ಡಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಹಾಲಿ ಶಾಸಕ ವೆಂಕಟರಮಣಯ್ಯಗೆ ಟಿಕೆಟ್ ಮಿಸ್ ಆಯ್ತಾ ಕೆಎಂಎಫ್ ನಿರ್ದೇಶಕ ಬಿ ಸಿ ಆನಂದ್ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಕಾಂಗ್ರೆಸ್ನ ವೆಂಕಟರಮಣಯ್ಯ ಇದ್ದಾರೆ ಎರಡು ಬಾರಿ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ ಮೂರನೇ ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಸಾಸೋದಿಕ್ಕೆ ಟ್ರೈ ಮಾಡ್ತಾ ಇದ್ರು ಆದರೆ ಅವರಿಗೆ ಟಿಕೆಟ್ ಬಹುತೇಕ ಮಿಸ್ ಆಗ್ತಾ ಇದೆ ಅನ್ನೋ ಒಂದು ವರದಿ ಬರ್ತಾ ಇದೆ ಕ್ಷೇತ್ರದಲ್ಲಿ ಅಷ್ಟಾಗಿ ಆ್ಯಕ್ಟಿವ್ ಆಗ್ತಾ ಇಲ್ಲ ವೆಂಕಟರಮಣಯ್ಯ ಹೀಗಾಗಿ ಕಾಂಗ್ರೆಸ್ ಸ್ಥಳೀಯ ನಾಯಕ ಕೆ ಎಮ್ ಎಫ್ನ ಆಗಿರ್ತಕ್ಕಂಥ ಬಿ ಸಿ ಆನಂದ್ಕುಮಾರ್ ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕಿದರು ಬರೀ ಅರ್ಜಿ ಹಾಕಿದ್ರು ಅಷ್ಟೇ ಅಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ನನಗೆ ಅಂತ ಅವರು ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಒಂದು ಎರಡು ಸುತ್ತಿನ ಮಾತುಕತೆಯನ್ನು ಕೂಡ ಆಡಿದ್ದಾರೆ ಕುಮಾರ್ ಟಿಕೆಟ್ ಕೊಡಿ ಪಕ್ಷಕ್ಕಾಗಿ ನಾನು ಇದ್ದೀನಿ ನಾನು ಗೆಲ್ಲಿಸ್ತೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳಿದಾರಂತೆ ಹೀಗಾಗಿ ವೆಂಕಟರಮಣಯ್ಯಗೆ ಟಿಕೆಟ್ ಮಿಸ್ ಮಾಡಿ ಆನಂದ್ ಕುಮಾರ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಬ್ಬರ ನಡುವೆ ಆನಂದ್ ಕುಮಾರ್ ವರ್ಸಸ್ ವೆಂಕಟರಮಣಯ್ಯ ನಡುವೆ ಭಿನ್ನಾಭಿಪ್ರಾಯ ಭಿನ್ನಮತ ಕಲಹ ಕದನ ಕಿತ್ತಾಟ ಎಲ್ಲವೂ ಕೂಡ ಆಗಿದೆ ಇದೆ ಆಗ್ತಾ ಇತ್ತು ಸೊ ಈ ಒಂದು ಕಿತ್ತಾಟವನ್ನು ಕದನವನ್ನು ಸರಿ ಮಾಡೋದಕ್ಕೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಸಂಸದ ಡಿ ಕೆ ಸುರೇಶ್ ಸಂಧಾನವನ್ನು ಕೂಡ ಮಾಡಿದರು ಆದರೆ ಆ ಸಂಧಾನ ಸಕ್ಸಸ್ ಆಗಿರಲಿಲ್ಲ ಫೇಲ್ ಆಗಿತ್ತು ಸೊ ಎಷ್ಟು ದಿನ ಅಂತ ನಾನು ವೆಯ್ಟ್ ಮಾಡಬೇಕು ಅಂತ ಬಿ ಸಿ ಕುಮಾರ್ ಹೇಳಿದ್ರು ನನಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ನಿಂದ ಅಂತ ಸೊ ಈಗ ವೆಯ್ಟ್ ಮಾಡಿ ಅನ್ನೋ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರಂತೆ ಅನಂತಕುಮಾರ್ಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಈಗ ಆ ಕಾಲ ಬಂದಂತೆ ಕಾಣಿಸ್ತಾ ಇದೆ ವೆಂಕಟರಮಣಯ್ಯಗೆ ಟಿಕೆಟ್ ಬಹುತೇಕ ಮಿಸ್ ಆಗೋದು ಕನ್ಫರ್ಮ್ ಆಗ್ತಾ ಇದೆ ಯಾಕಂದರೆ ಈಗಾಗಲೇ ಏನು ಆಂತರಿಕ ಸರ್ವೆ ಏನಾಗಿದೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ಏನಾಗಿದೆ ಕಾಂಗ್ರೆಸ್ನಿಂದ ಅದರಲ್ಲಿ ಆ್ಯಂಟಿ ಶಾಸಕರಿಗಿದೆ ಶಾಸಕ ವೆಂಕಟರಮಣಯ್ಯ ವಿರೋಧಿ ಅಲೆ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನ ಹೈಕಮಾಂಡ್ನ ಆಂತರಿಕ ಸರ್ವೆಯಲ್ಲಿ ಬಯಲಾಗಿದೆ ದೊಡ್ಡಬಳ್ಳಾಪುರ ಕುಂದಗೋಳ ಹಫ್ಜಲ್ಪುರ ಪಾವ್ಗಡ ಹೀಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಇರ್ತಕ್ಕಂಥ ಶಾಸಕರೇನಿದ್ದಾರೆ ಕಾಂಗ್ರೆಸ್ನ ಶಾಸಕರು ಎಪ್ಪತ್ತು ಜನ ಶಾಸಕರು ಅದರಲ್ಲಿ ನಾಲ್ಕೈದು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಆ ನಾಲ್ಕೈದು ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಶಾಸಕ ವೆಂಕಟರಮಣಯ್ಯಗೆ ಟಿಕೆಟ್ ಮಿಸ್ ಆಗಿ ಕುಮಾರ್ಗೆ ಟಿಕೆಟ್ ಕೊಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಸೂಚನೆ ಕೊಟ್ಟಿದೆಯಂತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಬಿ ಸಿ ಆನಂದ್ಕುಮಾರ್ ಕೆ ಎಮ್ ಎಫ್ನ ಡೈರೆಕ್ಟರ್ ಕೆ ಎಮ್ ಎಫ್ನ ನಿರ್ದೇಶಕರು ಅವ್ರಿಗೆ ಟಿಕೆಟ್ ಸಿಗೋದು ಬಹುತೇಕ ಕನ್ಫರ್ಮ್ ಕಾಂಗ್ರೆಸ್ನಿಂದ ಬಿ ಸಿ ಆನಂದ್ಕುಮಾರ್ ಅಭ್ಯರ್ಥಿ ಆಗ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನೋಡೋಣ ಈಗಾಗಲೇ ಜೆ ಡಿ ಎಸ್ ಇಂದ ಮುನೇಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಕಾಂಗ್ರೆಸ್ನಿಂದ ಇನ್ನೂ ಅಫಿಷಿಯಲ್ ಅನೌನ್ಸ್ ಆಗಿಲ್ಲ ಬಟ್ ಕುಮಾರ್ಗೆ ಟಿಕೆಟ್ ಫೈನಲ್ಲು ಅನ್ನೋ ಲೆಕ್ಕಾಚಾರಕ್ಕೆ ತಾಲೂಕು ಆಮೇಲೆ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ತಾಲೂಕಿನ ನಾಯಕರು ಕೂಡ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ವೆಂಕಟರಮಣೆಯ ಜೊತೆ ಏನು ಕಿತ್ತಾಟ ಜಗಳ ಇನ್ನೂ ಕೂಡ ಮುಂದುವರಿತಾ ಇದೆ ಬಹುತೇಕ ಅನಂತಕುಮಾರ್ಗೆ ಟಿಕೆಟ್ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ನಿಂದ ನೋಡ ನಿಮ್ಮ ಪ್ರಕಾರ ನೀವು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಥವಾ ಏನು ಮತದಾರ ಆಗಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಎ ಆಗಬೇಕು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂತ ನೀವು ಬಯಸ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು